ಇದ್ರಿಗೆ ಜೀವನ ಐಕ ಕಾಣಿ, ಬಡವರ ಕಷ್ಟ ಕಾಣಿ, ಬಡವರ ಹುಟ್ಟುಕೆ ಆಗ. ಕಂಡ್ರೆ ರಿಚಾರ್ ಅಡಿಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋ ಸ್ವಾಗತ. ಇವತ್ತು ನಿಮಗೆಲ್ಲ ವಣ್ಕಟಿ ಮೀನೆಲ್ಲ ಹೆಂಗೆ ಇದು ಕೊಯ್ಯೋದ, ಯಾವ ಥರ ಎಲ್ಲ ಇದು ಮಾಡ್ತಾರ, ಒಣಸೋದ ಎಲ್ಲ ತೋರಿಸ್ತೀವಿ ಕಾಣಿ. ಅದೆಲ್ಲ ಈಗಲೆಲ್ಲ ಈಗೆಲ್ಲ ಒಣಸಿಲ್ಲ ಇಡ್ತಾರ, ಮಳೆಗಾಲದಾಗೆಲ್ಲ ಅದು ಯೂಸ್ ಎಲ್ಲ ಜಾಸ್ತಿ. ಅದು ಕಾಣಿ ಹೆಂಗೆಲ್ಲ ಮಾಡ್ತಾರ ಅಂತ. ಈ ಥರ ಎಲ್ಲ ಕಟ್ಟಿ ಸಿಗ್ದಲ್ಲ, ಈ ಥರ ಉಪ್ಪು ಹಾಕೋದು. ಅದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಎತ್ತಲಾಗಿಲ್ಲ ಕಾಣಿ, ಲೋಡ್ ಮಾಡಿ ಇಟ್ಟಿದ. ಬಂಗಡಿಗೆಲ್ಲ ರೇಟ್ ಇಲ್ಲಲ್ಲ, ಅದಕ್ಕೆ ತಗೊಬಂದೆಲ್ಲ ಸುಮಾರು ಸಿಕ್ಕಿ ಇತ್ತದ, ಅದಕ್ಕೆ ಉಪ್ಪು ಹಾಕಿ ಬೇಕು. ಆಮೇಲೆ ಈಗ ಬಿಸಿಲಿಗೆ ಒಣಸೋದು, ಅದು ಒಣಸೆಲ್ಲ ಮಾಡಿತ್ತು, ಒಣಸೋದೆಲ್ಲ ಹೆಂಗೆಲ್ಲ ಇದು ಮಾಡ್ತದೆ ಚೆನ್ನಾಗಿ ಕಾಣಿ. ಅದೇ ನೈಟ್ ತಗೊಬಂದ, ಅದೇ ಈಗ ಮತ್ತೆ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡುವಂತ. ಕೆಲವು ಉಪ್ಪು ಹಾಕಿ ಹೆಂಗೆಲ್ಲ ಇದು ಮಾಡ್ತಾರೆ ಗೊತ್ತಿದ್ದಿಲ್ಲ. ಬರೀ ಇದ್ರ ಬಗ್ಗೆ ಒಂದು ಒಣಕಟ್ಟಿ ಮೀನು ಒಂದು ಮುಳುಗೈತೆ. ಇದಕ್ಕೆಲ್ಲ ಇಷ್ಟಕ್ಕೆ ಅಷ್ಟೇ ಇರುತ್ತೆ. ಕೆಲ ಟೈಮಲ್ಲ ಉಪ್ಪೆಲ್ಲ ಜಾಸ್ತಿ ಹಬ್ಕಾಗಿ, ಕೆಲ ಟೈಮಲ್ಲ ಹಾಳಾಗ್ತಿತ್ತು. ಅಷ್ಟು ಕಷ್ಟಪಟ್ಟೆಲ್ಲ ಮಾಡಿ ಇದೆಲ್ಲ ಮಾಡಿದ್ರು ವೇಸ್ಟ್ ಆಯ್ತು. ಕೆಲ ಟೈಮ್ ಹುಡೆಲ್ಲ ಬಂದೆಲ್ಲ ಬಿದ್ದಿರುತ್ತೆ. ಇದಕ್ಕೆ ಒಂದೊಂದೇ ಹಕ್ಕಲ್ಲ, ಸುಮಾರು ಟೈಮ್ ತಗೊಂತೆ. ಎಲ್ಲ ದೊಡ್ಡದಿದ್ರು ಮತ್ತೆಲ್ಲ ಮಾಡೋದೆಲ್ಲ ಇತ್ತು ಅಲ್ಲಿ ಒಳಗೆ. ಇದರೆಲ್ಲ ಫುಲ್ ಈ ಥರ ಮಾಡಿ ಬೆಚ್ಚು, ಇನ್ನು ನಾಳೆ ಹೋಗಿ ಬೆಳಗ್ಗೆ ಬಿಸಿ ಒಣಸ್ತದೆ. ಒಣಸರು ಮತ್ತೆ ಅದಾಯ್ತು ಅಷ್ಟು ಆಗಲೈತೆ. ಮತ್ತೆ ಆಮೇಲೆ ಅಲ್ಲೇ ಇಲ್ಲ ಅಂದರೆ ನಾಯಿ ಬಂದಾಗಲಿ ಕೊಡುತ್ತೆ, ಇಲ್ಲೊಂದು ಕಾಕಿ ಬಂದಾಗಲಿ ಕೊಡುತ್ತೆ, ಯಾವ್ದಾರು ಒಂದಾಗಲಿ ಕೊಡುತ್ತೆ. ಈಗ ಒಣಸಿಗೆಲ್ಲ ರೆಡಿ ಯಾರು ಕಾಣಿ. ಅದೇ ನಿನ್ನೆಲ್ಲ ಉಪ್ಪೆಲ್ಲ ಹಾಕಿದ್ದೀರಲ್ದ ಬೆಳಗ್ಗೆ, ಅಪ್ಪ ಅದೀಗ ತೊಳಿಕ ಉಪ್ಪು ತೊಳೆದಾಗ, ಇಲ್ಲಂದ್ರೆ ಜಾಸ್ತಿ ಉಪ್ಪು ಹಾತಲ್ಲ. ಮ ಜಾಸ್ತಿ ಉಪ್ಪು ಹಾತ ಒಣಕಟ್ಟಿಯೆಲ್ಲ ಹಾಗೆ ಜಾಸ್ತಿ ಉಪ್ಪು ಇರುತ್ತೆ, ಕರೆಕ್ಟ್ ಹದ ಇರ್ತದೆ ಉಪ್ಪೆಲ್ಲ. ಹುಳತ್ತಂ ಇಲ್ಲ ಇದೆಲ್ಲ ಒಣಸಿ ಹಿಂಗಿರತ್ತೆ ಒಣಗಟ್ಟೆ. ಇದು ಮತ್ತೆ ಇದು ಮಾಡ್ಕ ಬಿಸಿಲಿ ಅಕ್ಕ, ಇದೆಲ್ಲ ಬಿಸಿಲಿ ಒಂದೇ ಬಿಸಿಲು. ಇದು ಎಷ್ಟು ಎಷ್ಟು ಬಿಸಿಲು ಹಂಗೆ ಇಡ್ತೀನಿ? ಎರಡು ಬಿಸಿಲ. ಎರಡು ಬಿಸಿಲು ಅಂದರೆ ಎರಡು ದಿನ ಹಾಕುತ್ತೆ. ಎಲ್ಲ ಬದಿ ಬಿಚ್ಚಿ ಅಲ್ಲೊಂದು ಇತ್ತು, ಇಲ್ಲೊಂದು ಇತ್ತು, ಇಲ್ಲೊಂದು ಇತ್ತು, ಎಲ್ಲರೂ ಮಾಡಿದ್ದು ಇದೇ ಥರ. ಇದ್ರ ಮೇಲೆ ಒಣಸು ಈ ಥರ ಬಲಿಯೆಲ್ಲ ಹಾಕಿರ್ತೀವಿ. ಇದು ಮೊದಲೆಲ್ಲ ಈ ಥರ ನೆಲ್ದಾಗೆಲ್ಲ ಒಣಸ್ತಿದ್ದೀರಿ, ಈಗ ಹಾಂಗೆ ಮಾಡೋದಿಲ್ಲ. ಎಂದಾಗ ಅಂದರೆ ಮೊದಲೆಲ್ಲ ನಾಯಿ ಬಂದೆಲ್ಲ ಹೊರ್ಕೋದಿದ್ದು ಬೇರೆ ಕಾಕಿ ಗೀಕಿ ಎಲ್ಲ, ಈಗ ಈ ಥರ ಗೂಡು ಕಂಡಂಗ ಮಾಡಿ ಇದರ ಮೇಲೆಲ್ಲ ಇಟ್ಟು ಇದು ಮಾಡು ನಾಯೆಲ್ಲ ಹೊತ್ತುಕಾಗ. ಈ ಥರ ಒಣಸು ಈ ಥರ ಎರಡು ಬಿಸಿಲ ಒಣಸ್ಕೊಂಬರ್ಬೋದು. ಸದ್ಯ ಒಳ್ಳೆ ಹತ್ತದು ತಿಂಬು, ಮಳೆಗಾಲದ ಒಳ್ಳೆ ಹತ್ತಿತ್ತು. ಇದು ಮಾಡೋದು ಮೊದಲು ಒಂಥರ ಇದ್ರಕಂಡು ಅಷ್ಟೆಲ್ಲ ಕಷ್ಟಪಡ್ತಾರೆ ಮಾಡೋತ್ತಿಗೆ, ಆಮೇಲೆ ಎಲ್ಲರು ಹುಳ ಗಿಳ ಆಯ್ತಾನೆ ಎಲ್ಲ ಹಾಳತ್ತದು. ಮೊದಲೊಂದು ವೀಡಿಯೋ ಮಾಡೋದಿತ್ತು ಫಸ್ಟ್ ಇದ್ರಾಗೆ, ಇದ್ರಾಗೆ ಇದ್ರಾಗೂ ಇದೆಲ್ಲ ಇತ್ತು. ಅದು ಮೀನು ಅಲ್ಲಿ ದೋಸ್ತೆ ಕಾಣಿ ಕಾಣಿ, ಇಲ್ಲಿ ಇದ್ರೆ ಒಣಸು ಗಿಟ್ಟಿದ್ದಾನೆ. ಈ ಬಾಲಿ ಎಲ್ಲ ಎಂತಕ್ಕೆ ಹಾಕೋದಂದ್ರೆ ಕಾಕಿ ಹೀಗೆ ಬಂದ್ರೆ ಆಗಲಿ ಕೊಡ್ತ. ಇದು ಮೇಲೆ ಮಾಡಿ ಇಟ್ಕೊಳಕೆ ಇಲ್ಲ ಈ ಥರ ಫುಲ್, ಇಲ್ಲ ಅಂದ್ರೆ ಅಲ್ದ ಕೆಳಗೆ ಇಟ್ಟರೆ ಅಲ್ದ, ಮೊದಲೆಲ್ಲ ಕೆಳಗೆ ಇಡ್ತಿದ್ದೆ, ಈಗ ನಾಯಿ ಬಂದೆಲ್ಲ ಹರ್ಕೋತೀವಿ. ಇದೇ ಕಣಿ ಮೇಲಿಡು, ಇದಕ್ಕೆ ಇದು ಕೂಡ ರೇಟ್ ಇತ್ತು, ಈಗ ರೇಟ್ ಎಲ್ಲ ಇದಕ್ಕೆ ಜಾಸ್ತಿ. ಮಳೆಗಾಲದ ಒಳ್ಳೆ ರೇಟ್ ಇದಕ್ಕೆಲ್ಲ, ಮಳೆಗಾಲದ ಮೀನು ಗೀನ ಸಿಕ್ಕುದಿಲ್ಲ ಅಲ್ಲ ಅದಕ್ಕೆ. ಇಲ್ಲಿ ಕಾಣಿ ಕಾಕಿ ಬಂದಿತ್ತು ಕಾಣಿ, ತಿಂಬುಗಾತಿಲ್ಲ ಅದಕ್ಕೆ ಎನಿಸಿತ್ತು. ನೀರು ಹಾಕಿ ಬೆಚ್ಚಿ ಉಪ್ಪೆಲ್ಲ ಹೊಯ್ಕಾಗ.
ಇದು ಮಳೆಗಾಲದ ಒಳ್ಳತ್ತೆ, ಬಜ್ಜಿ ಎಲ್ಲ ಮಾಡಿ ತಿಮ್ಮದಾದ್ರೆ ಒಳ್ಳತ್ತೆ. ಬಜ್ಜಿ ಮತ್ತು ಒಣಕಡಿ ಸಾರು ಮಾಡಿದ್ರೆ ಒಳ್ಳತ್ತೆ ಬಂಗಡಿ. ಮಳೆಗಾಲದ ಎಂತ ಮೀನು ಸಿಗತ್ತೆ? ಯಾರು ಅಂತ ದೋಣಿ ಗಿಣಿ ಅಂತ ಹೋದಲ್ಲ, ಮೀನೇ ಸಿಕ್ಕುವುದಿಲ್ಲ. ಸದ್ಯ ಮಳೆಗಾಲದಾಗ ಇದೇ ಅಂತಾರೆ. ಒಳ್ಳೆ ಮಳೆಗಾಲದಾಗೆಲ್ಲ ಒಳ್ಳೆ ರೇಟ್ ಇರುತ್ತೆ ಇದಕ್ಕೆ. ಈಗೆಲ್ಲ ಅಷ್ಟು ಇವು ಇಕ್ಕುದಿಲ್ಲ, ಆರು ರೇಟ್ ಇರುತ್ತೆ ಇದಕ್ಕೆ. ಆಲ್ಮೋಸ್ಟ್ ಮಳೆಗಾಲದ ಒಳ್ಳೆ ರೇಟ್ ಇದಕ್ಕೆ. ಎಲ್ಲ ಇದರ ಮಾಡಿ ಬೆಚ್ಚದು, ಹಿಂಗೆಲ್ಲ ಏನ ಬೆಚ್ಚದು ಕಣ್ತಾರ. ಈ ಬಿಸಿಲಾಗಿರುತ್ತೆ, ಈ ಬಿಸಿಲು ಹಂಗೆ ಈ ಬ್ಯಾಲಿ ಬದ್ದೆ ಬಿಸಿಲು ಒಳ್ಳೆ ಒಳ್ಳೆ ಬಿಸಿಲು ಇರುತ್ತೆ. ಬೆನ್ನೆಲ್ಲ ಸುಟ್ಟೋಪಂಗತ್ತೆ ಬಿಸಿಲಾಗಿ. ಎಂತದಿಲ್ಲ, ಒಳ್ಳೆ ಪ್ರಶಾಂತ ವೈ. ಯಾರು ಕೈರಪ್ಪನಿ ಬಿಡಲ ಮೀನು ಅಂತಿಲ್ಲ ಕೈರಪ್ಪನಿಗೆಲ್ಲ. ಇಲ್ಲ ಅಂದರೆ ಇನ್ನೆಷ್ಟೊತ್ತಿಗೆಲ್ಲ ಕೈರಪ್ಪನಿ ಬಿಟ್ಟಿದ್ದೀರಪ್ಪ ಇಲ್ಲಿ? ಹ್ಞೂ, ಮತ್ತೊಂದು ಮೀನು ಹಿಡ್ಕೊ ಬಂದ್ರೆ ಕಣಿ ಇಲ್ಲ. ಇಲ್ಲೊಂದು ಇಲ್ಲ, ಇದು ಹಾಕಿರಿ ಕಣಿ, ಕಾಯಿ ಕಾಡಿ ಒಣಸೆ ಬೆಚ್ಚು ಒಳಗೆ ಎಣ್ಣೆಗೆ ಹಿಡಿದು ಕೊಡ್ತಿರಬೇಕು ಕಣಿ. ಇದು ದೊಡ್ಡ ಅಮ್ಮ ನಿಮಗೆ ಇವ್ರ ಮನೆ ಎಲ್ಲ ಎಲ್ಲ ದೋಣಿಗೆ ಹೋಗ್ರಲ್ಲ, ಎಲ್ಲ ಬಂಗಡಿ ಎಲ್ಲ ಸಿಕ್ಕಿರುತ್ತೆ. ನೀವು ಒಣಸ್ತಿರ ಕಣಿ. ಏನ ಇದ ನಿನ್ನೆ ತಂದು ಬಂಗಡಿಯ ಮೊನ್ನೆದ? ಮೊನ್ನೆ ತಂದದ. ಇದು ಬೆನ್ನಿ ಮಾಡಿ ಫಸ್ಟ್ ಒಣಸ್ತಿರ ಕರೆಕ್ಟ್? ಇದು ಬೆನ್ನೆ ಎಲ್ಲ ಫುಲ್ ಮಾಡಿದ್ವಿ. ಹಿಂಗೆ ಜೀವನ ಆಯ್ಕೆ ನಮಗೆ. ಹ್ಞೂ, ಇದ್ರಿಗೆ ಜೀವನ ಆಯ್ಕೆ ಅಂದ್ರೆ ಕಣಿ. ಮತ್ತೆಂತ ರೇಟ್ ಮೀನು ಸಿಕ್ಕರೆ ರೇಟ್ ಇರೋದಿಲ್ಲ. 100 ರೂಪಾಯಿ ಅಡುಗೆಗೆ. ಇದಕ್ಕೆ ಒಣಕಟ್ಟಿ ಮೀನಿಗೆ ಮಾರ್ತೀಯ? ಒಣಕಟ್ಟಿ ಮೀನು ರೇಟ್ ಇತ್ತು ಇತ್ತಾ ಕಣ್ರೆ? ಒಣಕಡಿ ಮೀನು ರೇಟ್ ಇತ್ತು. ಮೊನ್ನೆ ಯಾವುದೋ ಒಂದು ಯೂಟ್ಯೂಬ್ ಕಾಣ್ತಿದ್ದೆ, ಬಂಗಡಿಗೆ ಎಷ್ಟ 100 ರೂಪಾಯಿ ಬಂಗಡಿ 40 ಕೊಟ್ಟಿರ. ಅವ್ನು ಹೇಳ್ತಾ ಎಂಥ ಬಂಗಡಿ ತಿಮ್ಮೋದಕ್ಕೆ ಅಂತಿದ್ದೆ. ಬಂಗಡಿ ಜಾಸ್ತಿ ಸಿಕ್ಕರಲ್ಲ, ಇದೇ ಥರ ಮಾಡಿ ಮಳೆಗಾಲದ ಯೂಸ್ ಆಯ್ತು. ಕಷ್ಟ ಇತ್ತು ಅದು ಒಣಕಟ್ಟಿ ಮಾಡಿ ತೊಳಿಕ್ಕೆ. ಇದನ್ನ ಮಗಿನ ಕಣ ಕಾಣ್ತಿರ್ತ ಇಲ್ಲ ಅಂದ್ರೆ ಎಂತೆಲ್ಲ ಎಂತೆಲ್ಲ ಕಾಕಿ ತಕೊಂಡತ್ತು, ಬೆಕ್ಕು ತಕೊಂಡತ್ತು, ನಾಯಿ ತಕೊಂಡತ್ತು ಎಲ್ಲ ತಕೋತ್ ಬಡವರು ಕಷ್ಟ ಕಾಣಿ. ಬಡವರ ಹುಟ್ಟುಕ್ಕೆ ಆಗ. ಹ್ಞೂ, ಕಂಡ್ರೆ ರಿಚ್ ಆರಡಿಲ್ಲ ಮತ್ತೆ. ಈ ರಿಚ್ ಇದ್ದಾರಿ ಅಂತ ಇಲ್ಲಿ ಇದೆಲ್ಲ ಮಾಡ್ಕಂತ ನಮ್ಮಂತರಿ ಮಾತ್ರ. ನಮ್ಮಂತರಿ ಕಷ್ಟ ಎಂತ ಮಾಡ. ಅಮ್ಮ ಹೇಳ್ದಾಳೆ ಎರಡೇ ಬಿಸಿಲು ಅಂದಾಳೆ. ಎರಡು ಬಿಸಿಲಿಗೆ ಆಯ್ತು, ಕೆಲವು ಬೇಕು ಕೆಲವೊಂದು 4 ಬಿಸಿಲು ತಂಗ ಬೇಕು. ಕೆಲವ್ ಎರಡು ಬಿಸಿಲಾಗ ಆಯ್ತು. ದೋಣಿ ಎಲ್ಲ ಬತ್ಕಣಿ. ಓ, ಬಾಯಿಗೆ ಮೀನಾಯ್ತು ಅಮ್ರ 29 ಅದಕ್ಕೆ ಹೋತಿದ್ರು. ತೊಳ ತೊಳ ಇಟ್ಕೊಂಡೆ ಇಲ್ಲಿ ಕಾಯಿ ಆಪಾಡ್ದಾರ ಬಂದ್ರೆ ಕಣಿ. ಈ ಈ ಕಾಯಿ ಆಪಾಡ್ದಾರ ಒಣಕಡ್ಡಿ ಸುಟ್ಟಿದ್ದು. ಎಲ್ಲ ಹಾಕಿ ಬೆಚ್ಚೀರ ಆಮೇಲೆ ಈ ಬಾಲ್ದಿ ಒಳಗೆ ಎಲ್ಲ ಫುಲ್ ತೆಗೆ ತೋರಿಸ್ತೀನಿ ಕಣಿ. ಎಷ್ಟಾಗಿತ್ತ ಹಾಕ್ತಿರಿ ಕಣಿ? ಜರಿ ಮತ್ತಿತ್ತ ಇದು ಆ ಥರ ಅಂಡೆಗೆಲ್ಲ ಹಾಕಿರ್ಕೆ ದೊಡ್ಡಿದ್ರು. ಈ ಬಕೆಟ್ ಒಳಗಿರ್ಕೆ ಇಷ್ಟ ಕಮ್ಮಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಟಾಟಾ.